ಇದು ಸರ್ ನನ್ನ 2017 ಡಿ ಸಿ ಕನ್ವೆನ್ಷನ್ ಮಾಡಿದ್ವಿ ಸರ್ 20-20 ಗಂಟೆ ನಂದು ನನ್ನ ತಮ್ಮದು ಒಂದು ಎಕರೆ ಲೇಔಟ್ ಮಾಡಿದ್ವಿ ಸರ್ ಸರ್ಕಾರ ಆದೇಶದಂತೆ ಸರ್ಕಾರಕ್ಕೆ ಸುಮಾರು ಒಂದು 13 ಲಕ್ಷ ಕಟ್ಟಿದ್ದೀನಿ ಸರ್ 13 ಲಕ್ಷ ಕಟ್ಟಿ ಡೆವಲಪ್ಮೆಂಟ್ ಮಾಡಿದ್ದೀನಿ ಸರ್ ಡೆವಲಪ್ಮೆಂಟಿಗೆ ಒಂದು ಸುಮಾರು ಒಂದು 40-70 ಲಕ್ಷ ಆಗಿದೆ ಸರ್ ಯು ಜಿ ಡಿ ಮಾಡಿದ್ದೀನಿ ಕರೆಂಟ್ ತಂದಿದ್ದೀನಿ ಪಾರ್ಕ್ ಬಿಟ್ಟಿದ್ದೀನಿ ಸಿ ಎಸ್ ಐ ಬಿಟ್ಟಿದ್ದೀನಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದ್ಬಿಟ್ಟು ಪೆಂಡಿಂಗ್ ಇಟ್ಟು ಸರ್ ಶ್ರೀಕಾಂತ್ ಸರ್ ಅವರು ಇದ್ದಾಗ 2019 ಅವರು ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಪೆಂಡಿಂಗ್ ಇಟ್ಟರು ಸರ್ ಸರ್ಕಾರಕ್ಕೆ ಬರೋದು ಅದರಿಂದ ನಾನು ಅವ್ರನ್ನ ಕೇಳಿದೆ ಸರ್ ನಮ್ಮ ಪಕ್ಕದಲ್ಲಿರೋ ಲೇಔಟ್ ಡಿ ಸಿ ಕನ್ವೆನ್ಷನ್ ಮಾತ್ರ ಖಾತೆ ಕೊಟ್ಟಿದ್ದೀರಾ ನಂದು ಕೋಟಾ ಅಪ್ರೂವಲ್ ಇದೆ ನಮ್ಮ ಖಾತೆ ಕೊಡಿ ಸರ್ ಅಂತ ಕೇಳಿದ್ದಕ್ಕೆ ಅದು ನಮ್ಮ ಸರ್ಕಾರ ಆದೇಶ ಅಂದ್ಬಿಟ್ಟು ಗೌರ್ಮೆಂಟ್ ಬರಲಿ ಸರ್ ಸುಮಾರು ಕೊರೋನಾ ಬಂದಾಗಿಂದ ಸರ್ಕಾರ ಕೊಂಡಾಡ್ತಾನೆ ಇದ್ದೀನಿ ಸರ್ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಸರ್ ಗ್ರಾಮಾಂತರ ಮತ್ತು ಬರೆದ್ರು ಅಲ್ಲಿಂದ ಕಾರ್ಯದರ್ಶಿಗೆ ಬರೆದು ಕಾರ್ಯದರ್ಶಿಯಿಂದ ಡಿ ಎಂ ಎಲ್ಗೆ ಬರೆದ್ರು ಕೊನೆಗೆ ವಿಧಾನಸೌಧಕ್ಕೂ ಬರ್ತದೆ ಸರ್ ನಮಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್ ಇಟ್ಟಿದ್ದು ಸರ್ ದುಡ್ಡಿಗೆ ಡಿಮ್ಯಾಂಡ್ ಇಟ್ಟರು ನಮ್ಗೆ ಕೊಡೋಕ್ಕೆ ಶಕ್ತಿ ಇಲ್ಲ ಸರ್ ಅಂತ ಯಾರು ಸುಮಾರು ಅಧಿಕಾರಿಗಳು ಕೇಳಿದೆ ಸರ್ ಒಂದೊಂದು ಸೈಟ್ಗೆ ಇಸ್ಕೊಡ್ತೀರಾ ಅಂತ ಕೇಳಿದ್ರು ನಿಮ್ಗೆ ಕೊಡೋಕ್ಕೆ ಶಕ್ತಿ ಇಲ್ಲ ಸರ್ಕಾರಕ್ಕೆ ಏನೇನು ಬೇಕೋ ಸವಲತ್ತುಗಳೆಲ್ಲ ಮಾಡಿದ್ದೀನಿ ಸರ್ 13 ಗಂಟೆ ದಾರಿಗೆ ಬಿಟ್ಟಿದ್ದೀನಿ ಸರ್ ಸರ್ಕಾರಕ್ಕೆ ಸರ್ ಅಲ್ಲ ಆಗಲೇ ಇದು ನಮ್ದು ಆಗಲ್ಲ ಅಂತ ಹೇಳಿದ್ರು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಡಿಮ್ಯಾಂಡ್ ಮಾಡಿದ್ರು ಯಾಕಾಗಲ್ಲ ಅಂತ ಡಿಮ್ಯಾಂಡ್ ಮಾಡಿದ್ರು ನನ್ನ ದುಡ್ಡು ಸುಮಾರು ಯಾರು ಅಂತ ಅವ್ರ ಹೆಸರು ಬಗ್ಗೆ ಹೇಳ್ಬೇಕಾ ಸರ್ ಹೇಳಿ ಸರ್ ಇಲ್ಲಿ ಹಾರೋ ಅಂತ ಅಭಿಷೇಕ್ ಮನೆ ಇರ್ತಾರೆ ಅವ್ರು ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ದುಡ್ಡು ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಟೇಬಲ್ ಸಿಸ್ಟಮ್ ಕೊಡಿ ಅಂತ ಹೇಳಿ ಅವ್ರು ಹೇಳಿದ ಟೇಬಲ್ಗೆಲ್ಲ ನಾನು ದುಡ್ಡು ಸೇರಿಸಿದ್ದೀನಿ ಎಷ್ಟು ಕೊಟ್ಟಿದ್ದೀರಿ ಇಂಥ ಹಾರು ಹೋಗಿ 35,000 ಕೊಡಿದ್ರು 45,000 ಕೊಡಿದ್ರು ಇಲ್ಲ ಸರ್ ನಮ್ಗೆ ಸಿಕ್ಕಿಲ್ಲ 35,000 ಕೊಟ್ಟಿದ್ದೀನಿ ಸರ್ ಮತ್ತು ಆರು ಕೃಷ್ಣಪ್ಪ ಅಂದ್ಬಿಟ್ಟು ಅವ್ರು ರಿಟೈರ್ಡ್ ಆಗಿದ್ದಾರೆ ಅವ್ರು ನಂದು ಫೈಲ್ ಪಿಟಪ್ ಮಾಡ್ತೀನಿ ಮೇಡಮ್ ಹತ್ರ ಮಾತಾಡಿದ್ದೀನಿ ಎಲ್ಲ ಅಂತೇಳಿ ಅವ್ರಿಗೊಂದು 27,000 ಕೊಟ್ಟಿದ್ದೀನಿ ಸರ್ ಬಿಲ್ ಕಲೆಕ್ಟರ್ ಭವ್ಯ ಮೇಡಮ್ ಅವ್ರಿಗೆ 10,000 ಕೊಟ್ಟಿದ್ದೀನಿ ಸರ್ ಪುನಃ ಅವ್ರು ಟ್ರಾನ್ಸ್ಫರ್ ಆಗೋದ್ರು ನನಗೆ ನ್ಯಾಯ ಸಿಕ್ಕಿಲ್ಲ ದುಡ್ಡು ಹೋಯ್ತು ಕೊನೆಗೆ ನನಗೆ ಫೈಲು ಆನ್ಲೈನ್ ಆಯಿತು ಸರ್ ಫೈಲ್ ಕೊಡು ಅಂತ ಕೇಳಕ್ಕೆ ಬಂದೆ ಸುಮಾರು 8 ತಿಂಗಳಿಂದ ಫೈಲ್ ಕೇಳ್ತಾ ಇದ್ದೀನಿ ಫೈಲ್ ಕೊಡ್ತಾ ಇದ್ದೀನಿ ಅಂದರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಯಾರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಯಾರನ್ನು ಕೇಳಿದ್ರು ಸರ್ ನೀವು ಯಾರು ಕೇಳಿದ್ರು ಫೈಲು ಕೊಡ್ತಾ ಇಲ್ಲ ಕೊನೆಗೆ ನಾನು ನೆನ್ನೆ ಬಂದು ಅಭಿಷೇಕ್ ಮನೆಯನ್ನು ಕೇಳಿದೆ ಶನಿವಾರ ಸರ್ ಈ ಥರ ನಮ್ಮ ಕೆಲಸನೂ ಆಗಿಲ್ಲ ನಮ್ಮ ಫೈಲು ಇಲ್ಲ ಅಂತಾರೆ ಕೊಟ್ಟಿರೋ ದುಡ್ಡನ್ನು ಕೊಡಿಸ್ಬಿಡಿ ಸೊನ್ನೆ ಅಂತ ನಾನು ಕೇಳಕ್ಕೆ ಬಂದಿದ್ದೆ ಟೋಟ್ಲ್ ಎಷ್ಟು ಕೊಟ್ಟಿದ್ರು ಅಮೌಂಟ್ ಎಲ್ಲ ಸರ್ ಒಂದು ಟೋಟಲ್ ಅಮೌಂಟು 1,05,000 ಕೊಟ್ಟಿದ್ದೀನಿ ಸರ್ ಎಲ್ಲ ಅಭಿಷೇಕ್ ಮನೆಯವ್ರು ಕೊಟ್ಟಿದ್ದೀರ ಅಲ್ಲ ಸರ್ ಕೊಡೋದೇ ದುಡ್ಡು ಮಾಡೋಣ ಸರ್ ನನ್ನ ಕೆಲಸ ಆಗಬೇಕಲ್ಲ ಸರ್ ನನಗೆ ಬಡ್ಡಿಗಳು ಕಟ್ಟಿ ಸುಸ್ತಾಗ್ಬಿಟ್ಟಿದ್ದೀನಿ ಸರ್ ನಾನು ಜೀವನಕ್ಕೆ ಏನೂ ಇಲ್ಲ ಸರ್ ನನಗೆ ನಂದೊಂದು 7 ಸೈಟ್ ಇದೆ ಸರ್ ಅದರಲ್ಲಿ ನನ್ನ ತಮ್ಮದೊಂದು 7 ಸೈಟು ನಂದೊಂದು 7 ಸೈಟ್ ಅದರಲ್ಲಿ ಒಂದು 2 ಸೈಟ್ ಬಡ್ಡಿಗೆ ಹೊರಟೈತೆ ಸರ್ ಪ್ರೈವೇಟಲ್ಲಿ ಸಾಲ ತೊಗೊಂಡು ಡೆವಲಪ್ಮೆಂಟ್ ಮಾಡಿದ್ದೀನಿ ಸರ್ ಕರೆಕ್ಟ್